ಇದು ಒಳಗಡೆ ಎರಡು ಶಿವಲಿಂಗ ಇದೆ, ಒಂದು ರಾಜನ ಹೆಸರು, ಒಂದು ರಾಣಿ ಹೆಸರು, ಹೊಯ್ಸಳೇಶ್ವರ, ಶಾಂತಲೇಶ್ವರ. ಹಾಗಾಗಿ ಎರಡು ನಂದಿಗಳು ಹೊರಗಡೆ ಇದೆ, ಒಂದು 9 ಅಡಿ ಎತ್ತರ ಇದೆ, ಒಂದು 8 ಅಡಿ ಎತ್ತರ ಬರುತ್ತೆ. ಯಾಕಂದ್ರೆ ರಾಜ ರಾಣಿ ದೇವಸ್ಥಾನ, ಅದರಿಂದ ರಾಜನ ಟೆಂಪಲ್ ಒಂದೆರಡು ದೊಡ್ಡದು ಮಾಡಿ ರಾಣಿ ಟೆಂಪಲ್ ಒಂದೆರಡು ಚಿಕ್ಕದು ಮಾಡಿದ್ರು. ನಮ್ಮ ಭಾರತದಲ್ಲಿ ನಂದಿಗಳು ಸಾವಿರಾರು ಇವೆ, ಅದರಲ್ಲಿ 7 ನಂದಿನ ಅಳತೆ ಮಾಡಿದ್ರು ಸರ್ಕಾರದಿಂದ. ಮೊದಲನೇ ದೊಡ್ಡ ನಂದಿ ಆಂಧ್ರ ಲೇಪಾಕ್ಷಿಲಿ, ಎರಡನೇ ದೊಡ್ಡದು ತಂಜಾವೂರು ತಮಿಳುನಾಡಿನಲ್ಲಿದೆ, ಮೂರನೇ ದೊಡ್ಡದು ಮೈಸೂರಲ್ಲಿದೆ ಚಾಮುಂಡಿ ಬೆಟ್ಟ, ನಾಲ್ಕನೇದು ಬೆಂಗಳೂರಲ್ಲಿದೆ ಬಸವನಗುಡಿಯಲ್ಲಿ, 5ನೇದು ಮತ್ತು ರಾಮೇಶ್ವರಂನಲ್ಲಿದೆ ತಮಿಳುನಾಡು, 6ನೇ ದೊಡ್ಡದು 7ನೇ ದೊಡ್ಡದು ಹಳೆಬೀಡು, 6ನೇ ದೊಡ್ಡದು ರಾಜನ ಟೆಂಪಲ್ ಎದುರುಗಡೆ ಇದೆ, 7ನೇ ದೊಡ್ಡದು ರಾಣಿ ಟೆಂಪಲ್ ಎದುರುಗಡೆ. ಈ ತರ ಆ ಪೂರ್ವ ಭಾಗದಲ್ಲಿ 2 ನಂದಿ ತೋಟ. ಈ ತರ ವಾಲ್ಕಾರ್ವಿಸ್ ಈ ಕಡೆ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನದಲ್ಲಿ ರಾಮಾಯಣ ಮಹಾಭಾರತ ಪುರಾಣ ಕಥೆಗಳನ್ನ ವಾಲ್ಕಾರ್ವಿಸ್ ಆಗಿ ತಗೊಳ್ತಾರೆ. ಬೇಲೂರಲ್ಲಿ ಹೆಣ್ಣಿನ ಸೌಂದರ್ಯದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ ರಾಮಾಯಣ ಮಹಾಭಾರತ ಕಥೆಗಳನ್ನ ಹೊರಗಡೆ ಕೆಲಸ ಮಾಡಿದ್ರೆ, ಹಾಗಾಗಿ ಬೇಲೂರಿನ ಒಳಗೆ ನೋಡಿ ಹಳೆಬೀಡನ್ನ ಹೊರಗಡೆ ನೋಡಿ ಅಂತ ಜಾಗ. ಹೆಚ್ಚು ಕೆಲಸ ಔಟ್ಸೈಡ್ ಬರ್ತೀವಿ ಒಂದಿದೆ.